ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥ ಸ್ಥಳ ಎಲ್ಲೋ ಇರುವ ಸ್ಥಳವಲ್ಲ, ಇದು ನಮ್ಮ ಕುಣಿಗಲ್ನಲ್ಲಿರುವಂತಹ ಅದ್ಭುತವಾದ ರೆಸಾರ್ಟ್. ಫ್ಯಾಮಿಲೀಸ್ ಆಗಲಿ ಅಥವಾ ಫ್ರೆಂಡ್ಸ್ಗಳಿಗಾಗಲಿ ತುಂಬ ಎಂಜಾಯ್ ಮಾಡೋಕ್ಕೆ ಹೇಳಿ ಮಾಡಿಸಿದಂಥ ಸ್ಥಳ ಈ ಆರ್.ಕೆ. ಫಾರ್ಮ್. ಈ ರೆಸಾರ್ಟಲ್ಲಿ ನೀವು ಎಂಜಾಯ್ ಮಾಡೋಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಫ್ಯಾಮಿಲಿ ಜೊತೆ ಮಕ್ಕಳನ್ನು ಕರ್ಕೊಂಬಂದವ್ರಿಗೂ ಕೂಡ ಸಪ್ರೇಟಾಗಿ ಮಕ್ಕಳೇ ಆಟ ಆಡೋಕ್ಕೆ ಚಿಕ್ಕದಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಇದು ಇಲ್ಲಿನ ವಿಶೇಷ. ಈ ರೆಸಾರ್ಟಲ್ಲಿ ಇನ್ನೊಂದು ಅಟ್ರಾಕ್ಷನ್ ಏನಪ್ಪ ಅಂತಂದರೆ ಇವರು ಮಾಡಿರೋ ಡಿಸೈನ್ಸ್ಗಳು ಆ್ಯಂಡ್ ಇವರಿಟ್ಟಿರೋ ವಸ್ತುಗಳು. ಕೆಲವೊಂದು ಸಣ್ಣ ಪುಟ್ಟ ಪ್ಲೇಸ್ ಕೂಡ ಸಖತ್ತಾಗಿ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಆ ಪ್ಲೇಸ್ಗೆ ಯಾವ ಥರ ಇಟ್ಟರೆ ಏನು ಲುಕ್ ಬರುತ್ತೆ ಅನ್ನೋದನ್ನ ಸಖತ್ತಾಗಿ ಐಡಿಯಾ ಮಾಡಿ ಆ ಪ್ಲೇಸಲ್ಲಿ ಅದನ್ನು ಚೆನ್ನಾಗಿಟ್ಟಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಈ ರೆಸಾರ್ಟಲ್ಲಿ ಕೆಳಗಡೆ ಮೂರು ರೂಮ್ ಇದೆ, ಒಂದು ಹಾಲು, ಮೂರು ರೂಮ್ಗೂ ಸಪ್ರೇಟ್ ಸಪ್ರೇಟ್ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಮೂರು ರೂಮಲ್ಲೂ ಎ ಸಿ ಇದೆ, ಬೇಕು ಅಂದರೆ ತಗೋಬೋದು, ಬೇಡ ಅಂದರೆ ಬೇಡ. ಒಂದು ರೂಮ್ ಅಂತೂ ಫುಲ್ಲು ಗ್ಲಾಸ್ ಹೌಸ್ ಥರ ಇದೆ, ಮಸ್ತಾಗಿದೆ. ನನಗಂತೂ ಎಲ್ಲ ರೂಮ್ಸು ತುಂಬ ಇಷ್ಟ ಆಯಿತು, ಅದರಲ್ಲೂ ಆ ಗ್ಲಾಸ್ ರೂಮ್ ಅಂತೂ ಇನ್ನೂ ತುಂಬ ಇಷ್ಟ ಆಯಿತು. ನಾವು ಎಂಟ್ರಿ ಆಗೋ ಎಲ್ಲ ಡೋರ್ಗೂ ಈ ಥರ ವುಡ್ಡಲ್ಲಿ ಸಪ್ರೇಟ್ ಸೈಡಲ್ಲಿ ಈ ಥರ ವರ್ಕ್ ಮಾಡಿಸಿ ಕೆಲವೊಂದು ಐಟಮ್ಸ್ಗಳು ಮಡಗಿಸಿದ್ದಾರೆ. ಆ ಗಿಫ್ಟ್ ಐಟಮ್ಸ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿವೆ. ಹಾಲ್ಗೆ ಎಂಟ್ರಿ ಹಾಕಿಬಿಟ್ಟಿದ್ದೀನಿ, ಲೆಫ್ಟಲ್ಲೇ ಡೈನಿಂಗ್ ಹಾಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಹಾಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಈ ಥರ ಗಿಫ್ಟ್ ಐಟಮ್ಸ್ಗಳು ಮಾಡಿದ್ದಾರೆ. ಸೊ ಇತ್ತ ರೈಟ್ ಟರ್ನ್ ಆದರೆ ಎರಡು ಚೇರ್ ಇದೆ ಇಲ್ಲಿ, ಮಲಿಕಳಕ್ಕೆ ಒಬ್ಬರಿಗೆ ಸೋಫಾ ಥರ ಏನೋ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎದುರಿಗೆ ಈ ಥರ ಎರಡು ಸಿಂಹಾಸನಗಳು ಮಾಡಿದ್ದಾರೆ, ಅವೆರಡು ಕೂಡ ಇಲ್ಲಿಯೇ ಅಟ್ರಾಕ್ಷನ್. ಹಾಲಿಂದ ರೈಟ್ ಟರ್ನ್ ಆದ್ರೇ ಈ ರೂಮ್ ಸಿಗೋದು. ಇದೇ ನಾನು ಹೇಳಿದ್ದು ಗ್ಲಾಸ್ ಹೌಸ್ ಥರ ಇರೋದು, ತುಂಬ ಚೆನ್ನಾಗಿದೆ. ಮಸ್ತಾಗಿತ್ತು ರೂಮ್ ಇದು ಮಾತ್ರ ನೋಡೋಕ್ಕೆ ಸಿಂಪಲಾಗಿ ಕಂಡ್ರು ಮಾತ್ರ ಅಲ್ಲಿನ ಆಂಬಿನೇಷನ್ ಬೇರೆ ಥರ ಇತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.